ಹಿಂದೆ ಇರಲಿಲ್ಲ ಅಂತಲ್ಲ, ಇದ್ದಿದ್ರು ಅದಕ್ಕೆ ಅಷ್ಟಾಗಿ ಅದರ ಕಡೆ ಗಮನ ಹರಿದಿರ್ಲಿಲ್ವೇನೋ. ಹಿಂದಿನ ಗ್ರಂಥಗಳಲ್ಲಿ ಪೂರ್ವ ಪ್ರಸಿದ್ಧ ರಾಗಗಳು, ಅಜುನ ಪ್ರಸಿದ್ಧ ರಾಗಗಳು ಅಂತ ಲಕ್ಷಣಕಾರರು ನಿಂಗಳಿಸೋದನ್ನ ನೋಡಿದ್ವಿ. ಅಜುನ ಪ್ರಸಿದ್ಧ ರಾಗ ಅನ್ನೋದು ಇವತ್ತಿನ ಈ ಅಪೂರ್ವ ರಾಗಕ್ಕೆ ಏನಾದರೂ ಒಂದು ತಳಹದಿ ಆಗಿರ್ಬೋದೇನೋ ಅನ್ನೋದು ನನ್ನ ಒಂದು ಅನಿಸಿಕೆ. ಅಪೂರ್ವ ಅನ್ನೋ ಪದದ ನಿಷ್ಪತ್ತಿ ಸಂಸ್ಕೃತದಲ್ಲಿ ಹೇಳೋ ಹಾಗೆ ನ ಪೂರ್ವಂ ಇತಿ ಅಪೂರ್ವ, ಪೂರ್ವದಲ್ಲಿ ಇಲ್ಲದೇ ಇದ್ದಂಥದ್ದು, ಪೂರ್ವದಲ್ಲಿಂದ ಪ್ರಾಚೀನದಲ್ಲಿ ಇರದೇ ಇದ್ದಂಥದ್ದು ಅನ್ನೋ ಒಂದು ಅರ್ಥ ಬರುತ್ತೆ. ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸಂಗೀತದ ಒಂದು ಚರಿತ್ರೆಯನ್ನ ಮೂರು ಕಾಲಘಟ್ಟಗಳಲ್ಲಿ ವಿಂಗಡಿಸ್ತೇವೆ ನಾವು. ಒಂದು ಪ್ರಾಚೀನ ಯುಗ, ಇನ್ನೊಂದು ಮಧ್ಯಯುಗ, ಮೂರನೇದು ಆಧುನಿಕ ಯುಗ. ಈ ಆಧುನಿಕ ಯುಗದಲ್ಲಿ ಏನು ಸಂಗೀತ ಅನ್ನೋದು ಇವತ್ತು ನಾವು ಹಾಡ್ತಾ ಇದ್ದೀವಿ, ಇದು ಕೇವಲ ಒಂದು ಎರಡು ಮೂರು ಶತಮಾನಗಳಿಂದ ನಮಗೆ ಬಂದಿರುವಂಥದ್ದು, ಅದನ್ನು ನಾವು ಉಳಿಸ್ಕೊಂಡಿರುವಂಥದ್ದು. ಪ್ರಾಚೀನದಲ್ಲಿ ಇದ್ದಿದ್ದನ್ನು ನಾವು ಅದನ್ನು ಹಾಡೋದಕ್ಕೆ ಆಗಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲಿ ಅದು ಸ್ವಲ್ಪ ಕ್ಲಿಷ್ಟಕರ, ಜೊತೆಗೆ ಅದು ಸಂಗೀತ ಕೂಡ ಅವಾಗ ಬೆಳವಣಿಗೆಯ ಒಂದು ಹಂತದಲ್ಲಿ ಇದ್ದಿದ್ದರಿಂದ ಒಂದು ಪರ್ಫೆಕ್ಟ್ ಫಾರ್ಮ್ ಅನ್ನೋದಕ್ಕೆ ಬಂದಿದ್ದು 17th century ಇತ್ತೀಚೆಗೆ. ಅದರಲ್ಲೂ ವೆಂಕಟಮಖಿಗಳು 72 ಮೇಲಕರ್ತಗಳನ್ನು ನಮಗೆ ಆ ರಚನಾ ಕ್ರಮವನ್ನು ತಿಳಿಸ್ಕೊಟ್ಟ ಮೇಲೆ ರಾಗದ ಒಂದು ರಾಗಗಳ ಒಂದು ವ್ಯಾಪ್ತಿನಲ್ಲಿ ಆಗಿರುವಂಥ ಬೆಳವಣಿಗೆ ಹಿಂದೆ ಯಾವತ್ತೂ ಆಗಿರಲಿಲ್ಲ, ಅಷ್ಟು ಮಟ್ಟಿನ ಒಂದು ಬೆಳವಣಿಗೆನ ನಾವು ಕಾಣ್ಬೋದು. ಎನಾರ್ಮಸ್ ಆಗಿ ರಾಗಗಳು ಬೇರ್ಕೊಂಡಿವೆ, ಸಾವಿರಾರು ಗಟ್ಟಲೆ ರಾಗಗಳನ್ನ ನಾವು ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ಮೂಲಗಳಿಂದ ನಾವು ಗುರುತಿಸಬಹುದು. ಆದರೆ ಅಷ್ಟರಲ್ಲೂ ಕಾಂಪೋಸಿಷನ್ಸ್ ಇದೆಯಾ? ಖಂಡಿತ ಇಲ್ಲ. ಅದರ ಕಾರಣಗಳು ಬೇಕಾದಷ್ಟು ಇರ್ಬೋದು, ಆದರೆ ಕಾಂಪೋಸಿಷನ್ಸ್ ಯಾವ್ಯಾವ ರಾಗದಲ್ಲಿದೆ ಅವುಗಳನ್ನು ಕೂಡ ನಾವು ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತ ಅನಿಸುತ್ತೆ. ಸಾಮಾನ್ಯವಾಗಿ ನಾವು ಒಂದು 50-55 ರಾಗಗಳನ್ನ ಮೀರಿ ಯಾವುದೇ ಕಾಲಘಟ್ಟದಲ್ಲೂ ಬಳಸ್ಕೊಂಡಿರ್ಲಿಕ್ಕಿಲ್ಲ. ಈ ರಾಗಗಳನ್ನ, ಈ ಅಪೂರ್ವ ರಾಗ ಅನ್ನೋದಕ್ಕೆ ಪ್ರಾಚೀನವಲ್ಲದ್ದು ಅನ್ನೋದು ಬಿಟ್ಟರೆ ಇನ್ನೂ ಹಲವಾರು ಅರ್ಥದಲ್ಲಿ ಸಂಗೀತದಲ್ಲೂ ಕೂಡ ಬಳಸ್ತಾರೆ. ವಿನೂತನವಾದದ್ದು, ಹೊಚ್ಚ ಹೊಸದು ಅನ್ನೋ ರೀತಿಯಲ್ಲಿ, ಇನ್ನು ಕೆಲವುದಕ್ಕೆ ಯಾವುದಕ್ಕೆ ವ್ಯಾಪ್ತಿ ಹೆಚ್ಚಾಗಿ ಇಲ್ಲ, ಯಾವ ರಾಗಗಳಿಗೆ ಹೆಚ್ಚು ವ್ಯಾಪ್ತಿ ಇಲ್ಲ ಮನೋಧರ್ಮವನ್ನು ಬೆಳೆಸೋದಕ್ಕೆ, ಅಂಥದ್ದನ್ನು ಅಪೂರ್ವ ರಾಗಗಳು ಅಂತ ಕೆಲವರು ಕರೀತಾರೆ. ಇನ್ನು ಕೆಲವು ಪ್ರಕಾರ ಯಾವುದು ಪಾಪ್ಯುಲರ್ ಆಗಿಲ್ಲ, ವೇದಿಕೆ ಮೇಲೆ ಹೆಚ್ಚಾಗಿ ಕಾಣಿಸ್ಕೊಳ್ಳಲ್ಲ, ಅಂಥ ರಾಗಗಳು ಅಪೂರ್ವ ಅಂತಲೂ ಕರೆಯಲ್ಪಡುತ್ತೆ. ಹೀಗೆ ಅನೇಕ ವಿಧವಾಗಿ ಇದನ್ನ ವ್ಯಾಖ್ಯಾನ ಮಾಡ್ತಾರೆ ವಿದ್ವಾಂಸರು. ಅದೇನೇ ಇದ್ರೂ ಇಂಥ ರಾಗಗಳು ಇತ್ತೀಚಿನ ಒಂದು ಬೆಳವಣಿಗೆಯಿಂದ ನಮಗೆ ಸಿಕ್ಕಿರುವಂಥವು ಅನ್ನೋದು ಮಾತ್ರ ಸತ್ಯ. ಇಂಥ ಅಪೂರ್ವ ರಾಗಗಳನ್ನು ಬಳಸ್ಕೊಂಡಿರೋರಲ್ಲಿ ತ್ರಿಮೂರ್ತಿಗಳ ಆದಿಯಾಗಿ ಅನೇಕ ವಾಗ್ಗಾಯಕರಿದ್ದಾರೆ. ತ್ರಿಮೂರ್ತಿಗಳಲ್ಲಿ ಶ್ರೀ ತ್ಯಾಗರಾಜರು ಹಾಗೂ ಶ್ರೀ ಮುತ್ತುಸ್ವಾಮಿ ದೀಕ್ಷಿತರು ಅನೇಕ ವಿಧವಾದ ಹೆಚ್ಚಿನ ಸಂಖ್ಯೆಯ ಅಪೂರ್ವ ರಾಗಗಳನ್ನು ನಮಗೆ ಕೊಟ್ಟಿರೋದನ್ನ ನಾವು ನೋಡ್ಬೋದು.
ಅದರ ಶಾಮಶಾಸ್ತ್ರಿಗಳು ಕೇವಲ ಒಂದು ನಾಲ್ಕೈದು ಮಾತ್ರ ಬಳಸ್ತಾರೆ, ವಿನಃ ಇವೆಲ್ಲ ಒಂದು ಟ್ರೆಡಿಷ್ನಲ್ ಆಗಿ ಬಂದಂಥ ರಕ್ತಿ ರಾಗಗಳನ್ನೇ ಅವರು ಹೆಚ್ಚಾಗಿ ಬಳಕೆ ಮಾಡಿರುವಂಥ. ಇವರ ನಂತರದ ಕಾಲದಲ್ಲಿ ಇಂಥ ರಾಗಗಳ ಬಗ್ಗೆ ಹೆಚ್ಚು ಗಮನ ಹರಿಸ್ತವರು ಅಂದರೆ